ಅಲ್ಲ ಅದು ನನಗೆ ಸಿ ಕನಕದಾಸ ವಾಲ್ಮೀಕಿ ನಾನು ಕೆ ಸಿ ರೆಡ್ಡಿ ಅವ್ರಿಗೆ ಸ್ಟ್ಯಾಚ್ಯೂ ಮಾಡೋಕ್ಕೆ ಕೇಳ್ತಾ ಇದ್ದೀನಿ, ಇವ್ರದ್ದು ಇನ್ನೂ ಬ್ರಾಂಜಲ್ ಆಗಿಲ್ಲ, ಕನಕದಾಸದು ವಾಲ್ಮೀಕಿ ಸ್ಟ್ಯಾಚ್ಯೂ ಬ್ರಾಂಜಲ್ ಮಾಡಿ ಇಟ್ಟಾಯ್ತು. ಅಂದರೆ ಸ್ಟ್ಯಾಚ್ಯೂಗೋಸ್ಕರ 10 ವರ್ಷ ಹೋರಾಟ ಆಗ್ತಿದೆ, ಇನ್ನೊಂದು ವರ್ಷ ಮುಗಿದ್ರೆ ಒಂದು ಬ್ರಾಂಜ್ ಸ್ಟ್ಯಾಚ್ಯೂ. ಅದು ಸಾವಿರಾರು ಜನ ಬಂದು ಅಸೆಂಬ್ಲಿಯಲ್ಲಿ ಕೂತ್ ಹೋಗಿದ್ದಾರೆ, ಎಮ್ ಎಲ್ ಎಸ್ ಕೂತ್ ಹೋಗಿದ್ದಾರೆ, ಸತ್ ಹೋಗಿದ್ದಾರೆ, ಎಮ್ ಪಿಸ್ ಬಂದಿದ್ದಾರೆ, ಎಮ್ ಎಲ್ ಸಿಸ್ ಬಂದಿದ್ದಾರೆ, ಎ ಎಸ್ ಬ್ಯೂರೋಕ್ರಾಟ್ಸ್ ಎಲ್ಲ ಬಂದು ಹೋದ್ರೇನು ಇನ್ನೂ ಕೆ ಸಿ ರೆಡ್ಡಿ ಅವ್ರ ಸ್ಟ್ಯಾಚ್ಯೂ. ಕಾಂಗ್ರೆಸ್ ಸರ್ಕಾರ ಆಯ್ತಲ್ಲ 2013 ಫುಲ್ ಸ್ಟ್ರಗ್ಲಿಂಗ್, ಪ್ರೆಸ್ ಮೀಟ್ಸ್ಗಳು ಸ್ಟ್ರಗ್ಲಿಂಗು, ಎಲ್ಲೆಲ್ಲಿ ಹೋಗ್ಬೇಕೋ ಪ್ರೋಗ್ರಾಮ್ ಸ್ಟ್ರಗ್ಲಿಂಗು. ಕೆ ಸಿ ರೆಡ್ಡಿ ಅವ್ರದ್ದೊಂದು ಕಮೆಮರೇಟಿವ್ ಸ್ಟ್ಯಾಂಪ್ ಅಂತ ಇರುತ್ತೆ, ಅದನ್ನು ರಿಲೀಸ್ ಮಾಡಿದೆ ನಾನು. ಐ ಡಿಡ್ ನಾಟ್ ನೋ ವೈ ಇಟ್ ಡಿಡ್ ನಾಟ್ ವರ್ಕ್ಔಟ್ ಬಿಗಿನಿಂಗು. ಅದನ್ನೇ ಅವ್ರು ಹೇಳಿದ್ ಮತ್ತೆ ಅದನ್ನ ಇಷ್ಟು ಹೋರಾಟ ಮಾಡ್ತಿದ್ಯಾ, ಅಷ್ಟು ಸುಲಭ ಇಲ್ಲ, ಅವ್ರು ಮಾಡಲ್ಲ, ಬಿಟ್ಬಿಡು ಅಂತ ಅನ್ನೋದೇ ಇತ್ತು. ಬಟ್ ಆಸ್ ಅ ಟೀಚರ್ ನನ್ನ ಸ್ಟೂಡೆಂಟ್ಸ್ಗೆ ಇಷ್ಟು ಜನಕ್ಕೆ ನಾನು ಪಾಠ ಹೇಳ್ಕೊಟ್ಟಿದ್ದೀನಿ, ನನ್ನ ಕೈಯಲ್ಲಿ ಯಾಕಾಗಲ್ಲ, ಏನು ರೀಸನ್ ಆಗದೇ ಕಾರಣ ಏನು, ಅದು ನನಗೆ ಸ್ಯಾಟಿಸ್ಫೈ ಆಗಬೇಕಲ್ಲ. ಯಾವುದೇ ಒಂದು ಕೆಲಸ ನಾವು ಮಾಡಿದಾಗ ಅದು ಸರಿ ಇರ್ಬೋದು ತಪ್ಪಿರ್ಬೋದು, ಬಟ್ ಸರಿನೋ ತಪ್ಪೋ ಬೇರೆಯವ್ರು ಹೇಳಿದಾಗೆ ಅಲ್ವಾ ಅದು ನಮ್ಗೆ ಗೊತ್ತಾಗುತ್ತೆ. ಮತ್ತು ನಾನು ಪ್ರತಿಯವ್ರಿಗೂ ಕೇಳಿದಾಗ ಎಲ್ಲರೂ ಸರಿ ಇದೆ ಅಂತ ಹೇಳಿದವ್ರೆ, ತಪ್ಪು ಅಂತ ಯಾರೂ ಹೇಳಲಿಲ್ಲ. ಸೊ ನನಗೆ ಎವ್ರಿ ಟೈಮ್ ಮೋಟಿವೇಟೇ ಆಯಿತು, ನನಗೆ ಯಾವಾಗಲೂ ಡಿಮೋಟಿವೇಟ್ ಆಗಲಿಲ್ಲ. ಬಟ್ ಎಸ್, ಫ್ಯಾಮಿಲಿ ಹೆಸರು ಇದೆ, ಕೆ ಸಿ ರೆಡ್ಡಿ ಅವ್ರದ್ದು ಒಂದು ಹೆಸರಿದೆ, ಪ್ರತಿಯೊಂದು ಮಿನಿಸ್ಟರ್ ಮನೆ ಮುಂದೆ ಹೋಗಿ ನಿಲ್ಲೋದು ನಮ್ಮ ಮನೆಯವ್ರು, ಯಾವುದೇ ಮನೆಯವ್ರಿಗೂ ಇಷ್ಟ ಇಲ್ಲ. ಈಗ ಯಾರಾದರೂ ಮಿನಿಸ್ಟರ್ ಹೋಗಿ ಅವ್ರ ಮಕ್ಕಳು ಬೇರೆಯವ್ರ ಮಿನಿಸ್ಟರ್ ಮನೆ ಮುಂದೆ ನಿಲ್ಲಿಸ್ತಾರ, ಮತ್ತು ನಾನು ಫಸ್ಟ್ ಸಿ ಎಂ ಮನೆಯಿಂದ ಹೋಗಿ ಎಲ್ಲ ಮಿನಿಸ್ಟರ್ ಮನೆ ಮುಂದೆ ನಿಲ್ಲಬೇಕಂದ್ರೆ ನನಗೆಷ್ಟು ಬೇಜಾರು, ನಮ್ಮ ಫ್ಯಾಮ್ಲಿಗೆ ಎಷ್ಟು ಬೇಜಾರಾಗಿರಬೇಕು, ನನಗೆ ಹೇಳಬೇಕು ಅಂದರೆ ಅವ್ರಿಗೆ ಎಷ್ಟು ಬೇಜಾರಾಗಿರ್ಬೋದು. ಸ್ಟಿಲ್ ಐ ಟೋಲ್ಡ್, ಐ ಕಂಟ್ರೋಲ್, ಅದೇ ಡಿಸಿಪ್ಲಿನಲ್ಲಿ ಐ ಜಸ್ಟ್ ವೆಂಟ್. ಆ ಬೆಳಗಾವಿ ಸೆಷನಲ್ಲಿ ಬೆಳಗ್ಗೆ ಲೆಟ್ರ್ ಕೊಟ್ಟು ಪೊಲೀಸವ್ರಿಗೆ ಕೂತ್ವಿ. ಕೂತ್ಮೇಲೆ ಸಾಯಂಕಾಲ ಆಯಿತು, ಉಪವಾಸ ಸತ್ಯಾಗ್ರಹ ನಾನು ಮಾಡಿದ್ದು ಸಾಯಂಕಾಲ. ಅಲ್ಲಿಂದ ಅಸೆಂಬ್ಲಿಯಿಂದ ಸೆಷನ್ ನಡೆದಿರೋ ಇನ್ಫಾರ್ಮೇಷನ್ ಹೋಗುತ್ತಲ್ಲ ಯಾರ್ಯಾರು ಕೂತಿದ್ದಾರೆ ಅಂತ. ಸೊ ಆವಾಗ ಅವ್ರು ಬಂದು ನಂಗೆ ಹೇಳಿದ್ರು, ನಾಳೆ ಸೆಷನ್ ಇದೆ ಅಮ್ಮ, ನಾವು ಮಾಡ್ತೀವಿ, ಯು ಶುಡ್ ನಾಟ್ ಸಿಟ್ ಫಾರ್ ಪ್ರೊಟೆಸ್ಟ್ ಅನ್ನಂಗೆ ಒಂದು. ಆಮೇಲೆ ಹೆಚ್ ಕೆ ಪಾಟೀಲ್ ಅಂಕಲ್ ಬಂದಿದ್ದರು, ಅವ್ರು ಹೇಳಿದ್ಲ ಅಮ್ಮ ಫ್ಯಾಮ್ಲಿಯಿಂದನೇ ಹಂಗೆ ಕೇಳಬಾರ್ದು ಅಂತ. ನಾನು ಅದಕ್ಕೆ ಹೇಳಿದೆ, ನನ್ನ ಫ್ಯಾಮ್ಲಿ ಅಲ್ಲ, ಐ ಮೀನ್ ಎಕ್ಸ್ಟೆಂಡೆಡ್ ಫ್ಯಾಮ್ಲಿ. ಸೊ ಹಂಗೆ ಎಲ್ಲರೂ ಫ್ಯಾಮ್ಲಿ, ಎಕ್ಸ್ಟೆಂಡೆಡ್ ಫ್ಯಾಮ್ಲಿ ಎಲ್ಲರೂ, ರೆಡ್ಡೀಸ್ ಯಾರ್ಯಾರು ಹೇಳ್ತಿರೋ, ಒಕ್ಕಲಿಗರು ಏನೇನು ಹೇಳ್ತಿರೋ, ನೀವೆಲ್ಲ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಆಫ್ ಕೆ ಸಿ ರೆಡ್ಡಿ ಆದರೂ ಆಗಲಿ, ಏನಾದರೂ ಒಂದು ಸಮುದಾಯದ ಎಕ್ಸ್ಟೆಂಡೆಡ್ ಫ್ಯಾಮಿಲಿಯೇ. ಸೊ ನನ್ನ ಅವ್ರದ್ದೇ ಆ್ಯಕ್ಚುಯಲ್ ಫ್ಯಾಮಿಲಿ ಅಲ್ಲ, ಐ ಮೀನ್ ಎಕ್ಸ್ಟೆಂಡೆಡ್ ಫ್ಯಾಮಿಲಿ, ಐ ಆಮ್ ಫೈಟಿಂಗ್ ಫಾರ್ ಇಸ್ ರೈಟ್. ಸೊ ಅಂತ ಹೇಳಿದೆ. ಈ ಥರ ಒಂದಷ್ಟು ಜನ ಎಮ್ ಎಲ್ ಎಸ್ ಬಂದು ಹೇಳೋದ್ರು, ನಾ ಹೇಳಿ ಸೆಷನ್ನಲ್ಲಿ ಡಿಸ್ಕಸ್ ಮಾಡಿ ಪಾಸ್ ಮಾಡೋವರೆಗೂ ಐ ಆಮ್ ನಾಟ್ ಗೆಟಿಂಗ್ ಅಪ್ ಫ್ರಮ್ ಹಿಯರ್ ಅಂಡ್ ಗೋಯ್. ಸಾಯಂಕಾಲ ಟೂ ಡೇಸ್ ಉಪವಾಸ ಸತ್ಯಾಗ್ರಹನೇ, ನೋ ವಾಟರ್, ನೋ ಫುಡ್, ನೋ ಫ್ರೂಟ್ಸ್, ನಥಿಂಗ್. ಸಾಯಂಕಾಲ 5 ಗಂಟೆ ಆಯಿತು, ಪೊಲೀಸವ್ರು ಬಂದರು, ಅಲ್ಲಿ ಇರ್ತಾರಲ್ಲ ಏರಿಯಾಗೆ ಇನ್ಚಾರ್ಜ್ ಎ ಸಿ ಪಿ ಅವ್ರ ಬಂದರು, ಇಲ್ಲ ಮೇಡಮ್ ನೀವು ಕೂರಂಗಿಲ್ಲ, ಹಿಂಗೆ 4 ಗಂಟೆ ಆದಮೇಲೆ ಪ್ರತಿಯೊಬ್ಬರು ಏನೇನು ಪ್ರೊಟೆಸ್ಟ್ ಮಾಡ್ತಾರೆ ಹೋಗ್ತಾರೆ, ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ಬರ್ತಾರೆ. ಜನ್ರಲಿ ದಟ್ ಈಸ್ ಹೌ ಇಟ್ ಇಸ್. ನಾನು 1 ನಿಮಿಷ ಎಲ್ಲೋ ಸರಿ ಅಂತ ಅಂದ್ಕೊಂಡೆ, ಬಟ್ ನನಗೆ ಮಾಹಿತಿ ಬಂತು, ಪ್ರೆಸ್ಸಿಂದ ಮಾಹಿತಿ ಬಂತು ನನಗೆ. ಏನಂತ, ನೀವಿಲ್ಲಿ ಕೂತಿರೋದು ಪಬ್ಲಿಸಿಟಿಗೋಸ್ಕರ ಅಂತೆ. ನನಗೆ ಕಣ್ಣಲ್ಲಿ ನೀರು ಬಂತು, ಕೋಪ ಅಂತೂ ಬರಲಿಲ್ಲ, ನನಗೆ ತುಂಬ ಅಳಬೇಕು ಅಂತ ಅನ್ನಿಸ್ತು. ಯಾರು ಹೇಳಿದ್ದು ಇದು? ನನಗೆ ಒಂದಷ್ಟು ಹೆಸರುಗಳನ್ನು ಹೇಳಿದರು. ಐ ಡೋಂಟ್ ವಾಂಟ್, ನಾನು ಆ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ. ಅದಾದಮೇಲೆ ನನಗೆ ಅನ್ನಿಸ್ತು, ಇವತ್ತು ಇವ್ರು ಏನು ಹೇಳಿದ್ದಾರೆ, ನಾನು ಪಬ್ಲಿಸಿಟಿಗೋಸ್ಕರ ಕೂತಿದ್ದೀನಿ ಅಂತ, ಈ 5 ವರ್ಷದಲ್ಲಿ ಬೇಕಾಗಿದ್ದರೆ ಅವರೇ ಮುಗಿಸ್ಬಿಡ್ಬೋದಾಗಿತ್ತು, ನಾನು ಇಲ್ಲಿ ಬರಬೇಕು ಅವಶ್ಯಕತೆನೇ ಇರಲಿಲ್ಲ. ಎದ್ದು ಹೋದರೆ ನಾಳೆ ಬಿಟ್ಟಿಲ್ಲ ಅಂದರೆ. ಸೊ ಐ ಟೋಲ್ಡ್ ಐ ಆಮ್ ನಾಟ್, ನಾನು ಇಲ್ಲಿಂದ ಎದ್ದು ಹೋಗಲ್ಲ. ಎಲ್ಲರನ್ನ ಕಳಿಸಿದ್ರು, ಇದ್ದಿದ್ದೇ 10 ಜನ ಅಲ್ಲಿ ಪ್ರೊಟೆಸ್ಟಲ್ಲಿ, ಒಂದೊಂದು ಸಿ ಎಂ ಕರೀತಿದ್ದಾರೆ, ಅಲ್ಲಾದರೂ ಬಂದು ಸಿ ಎಂ ಜೊತೆ ಮಾತಾಡಿ ವಿಧಾನಸಭಾ ಇದರಲ್ಲಿ ಸೆಷನಲ್ಲಿ ಇದ್ದಾರೆ, ಸಿ ಎಂ ಕರೀತಿದ್ದಾರೆ ಅಂತ ಹೇಳಿದರು. ಒಂದು ಸತಿ ಅಂದ್ಕೊಂಡೆ ಗೌರವ ಕೊಟ್ಟು ಸಿ ಎಂ ಹತ್ರ ಹೋಗಿ ಮಾತಾಡೋಣ ಅಂತ ಅಂದ್ಕೊಂಡೆ. ನನಗೆ ಯಾಕೋ ಡೌಟ್ ಬಂತು, ಸಿ ಎಂ ಹತ್ರ ಹೇಳಿ ಅಂಥೇಳಿ ಹಾಗೆ ಹೊರಗಡೆ ಕಳಿಸ್ತಾರೆ ಅಂತಲೂ ನನಗೆ ಡೌಟ್ ಬಂತು. ನನಗೆ ಬಂದಿದ್ದ ಮಾಹಿತಿ ಮೀಡಿಯಾಯಿಂದ, ವೆಲ್ ವಿಷರ್ಸಿಂದ. ಸೊ ಇದು ಯಾಕೋ ಆಗೋ ಕೆಲಸ ಅಲ್ಲ, ನಾನು ಇಲ್ಲಿಂದ ಹೋಗಲ್ಲ, ಸಿ ಎಂ ನನ್ನ ಜೊತೆ ಮಾತಾಡಬೇಕಾದೂ ಇಲ್ಲ,
ಅಸೆಂಬ್ಲಿಯಲ್ಲಿ ಅನೌನ್ಸ್ ಮಾಡಿಬಿಡಲಿ, ಸ್ಟ್ಯಾಚ್ಯೂ ಮಾಡ್ತಿದ್ದೀವಿ, ಅಮೌಂಟ್ ಸ್ಯಾಂಕ್ಷನ್ ಆಯಿತು ಅಂತ ಮಾತಾಡಲಿ, ನಾನು ಹೋಗ್ತೀನಿ ಅಂತ ಹೇಳಿದೆ. ಇಲ್ಲ ಮೇಡಮ್, 4 ಗಂಟೆ ಆದಮೇಲೆ ನೀವು ಕೂರಂಗಿಲ್ಲ ಇಲ್ಲಿ, ಎಲ್ಲರೂ ಹೋಗಿದ್ದಾರೆ, ಸೊ ಯು ಕೆನ್ ನಾಟ್ ಗೆಟ್. ನಾವು ಒಂದೇ ಮಾತಾಡ, ನೀವು ಇಲ್ಲಿಂದ ನನ್ನನ್ನು ಎಬ್ಬರಿಸಿದ್ರೆ ಪಕ್ಕ ಬ್ರಿಡ್ಜ್ ಇದೆ, ಸೊ ಬೆಳಗಾವಿ ವಿಧಾನಸೌಧಕ್ಕೆ ಹೋಗೋಕ್ಕೆ ಪ್ರೊಟೆಸ್ಟ್ ಮಾಡೋಕ್ಕೆ ಒಂದು 1/2 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಅಲ್ಲಿಂದ ಅಲ್ಲಿಗೆ ಒಂದು ಬ್ರಿಡ್ಜ್ ಇದೆ. ನಮ್ಮ ಪೊಲೀಸವ್ರಿಗೆ ಹೇಳಿದೆ, ನೀವೇನಾದರೂ ನನ್ನನ್ನು ಫೋರ್ಸ್ ಮಾಡಿದ್ರೆ ನಾನು ಬ್ರಿಡ್ಜಿಂದ ಕೆಳಗಡೆಗೆ ಬೀಳ್ತೀನಿ. ನಾನು 5 ವರ್ಷ ಹೋರಾಟ ಮಾಡಿದ್ದೀನಿ ಇದಕ್ಕೆ, 5 ವರ್ಷದಿಂದ ಇದು ಒಂದೇ ಅಜೆಂಡಾ ಇಟ್ಕೊಂಡು ನಾನು ಮಾಡಿದ್ದೀನಿ. ನನಗೆ 2013 ನನಗೆ ನನ್ನ ಮಗ ಹುಡ್ತಾನೆ, 1 ಇಯರ್ ಐ ಹ್ಯಾವ್ ಲೆಫ್ಟ್ ಇಮ್ ಆ್ಯಂಡ್ ಐ ಆಮ್ ಡೂಯಿಂಗ್ ಆಲ್ ದೋಸ್ ಥಿಂಗ್ಸ್ ಫಾರ್ 4 ಇಯರ್ಸ್ ಫಾರ್ ಕೆ ಸಿ ರೆಡ್ಡಿ. ಐ ಆಮ್ ನಾಟ್ ಬಾದರ್ಡ್, ಐ ಥಿಂಕ್ ಮೈ ಲೈಫ್ ಇಸ್ ಡನ್, ಐ ವಿಲ್ ಫಾಲ್. ನೀವೇನಾದರೂ ಮಾಡಿದ್ರೆ ನಾನು ಮೇಲಿಂದ ಬ್ರಿಡ್ಜಿಂದ ಬೀಳ್ತೀನಿ ಅಂತ ಅವರು ವಿಧಾನಸೌಧಕ್ಕೆ ಫೋನ್ ಮಾಡ್ತಾರೆ. ಸೆಷನ್ ನಡೆದಿರ್ತಲ್ಲ ಸಾಯಂಕಾಲ, ಮಿನಿಸ್ಟರ್ಸ್ ML ಹಿಂಗೆಲ್ಲ ಹೇಳ್ತಿದ್ದಾರೆ ಏನು ಮಾಡಬೇಕು ಅಂತ. ಅವ್ರ ಅಫೀಷಿಯಲ್ಸ್ಗೆ ಯಾರಿಗೆ ಫೋನ್ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಅವ್ರು ಇನ್ನೂ ಟ್ರೈ ಮಾಡಿದ್ರು. ನಾನು ಹೇಳಿದೆ, 1 ನಿಮಿಷ ಇರಿ, ನಾನು ಫಸ್ಟ್ ನಮ್ಮ ಮನೆಗೆ ಫೋನ್ ಮಾಡಿದೆ, ಸ್ಪೀಕರಲ್ಲಿಟ್ಟೆ ಫೋನ್, ಪೊಲೀಸವ್ರು ಕೇಳಲಿ ಅಂತ. ನಮ್ಮ ಯಜಮಾನ್ರ ಜೊತೆ ನಾನು ಮಾತಾಡಿ, ನಾನು ಹೇಳಿದೆ, ವೆರಿ ಕ್ಲಿಯರಾಗಿ ಹೇಳಿದೆ, ಶ್ರೀಕರ್ ನಿಮ್ಮ ತಾತ ಅಂತ ನಾನು ಮಾಡ್ತಿಲ್ಲ, ಹಿ ಡಿಸರ್ವ್ಸ್ ಟು ಬಿ ಇನ್ ವಿಧಾನಸೌಧ ಹಿ ಸ್ಟ್ಯಾಚ್ಯೂ. 5 ವರ್ಷ ಹೋರಾಟ ಮಾಡಿದ್ದೀನಿ, ಪ್ರತಿಯೊಬ್ಬರು ML ಕಾಂಗ್ರೆಸ್ BJP JDS ಎಲ್ಲ MLAಗೂ ಗೊತ್ತಿದೆ. ಇವತ್ತಲ್ಲ ಅಂದರೆ ನಾಳೆ ಆಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ, ಬಟ್ ಇವತ್ತಾಗಲಿಲ್ಲ ಅಂದರೆ ನಾಳೆ ಆಗೋದು ಕಷ್ಟ ಇದೆ. 5 ವರ್ಷ ಆಗಿದೆ, ಇವ್ರು ನಾನು ಸಾಯಂಕಾಲವರೆಗೂ ಕೂತಿದ್ದೀನಿ, ಇವ್ರು ನನ್ನ ಎದೋಳಕ್ಕೆ ಹೋಗಿ ಅಂತ ಹೇಳ್ತಿದ್ದಾರೆ, ಬಟ್ ನನಗೆ ಡೌಟು, ಇವ್ರನ್ನು ಅತ್ತೆ ನಾಳೆ ನನ್ನನ್ನು ಕೂರಿಸಲ್ಲ, ನಾನು ಇಲ್ಲಿಂದ ಹೋಗೋಕ್ಕೆ ಇಷ್ಟ ಇಲ್ಲ ಶ್ರೀಕರ್. ಪ್ಲಸ್ ಇಷ್ಟು ನಾನು ಮಾಡಿದ ಕೆಲಸಕ್ಕೆ ನನಗೂ ಸಹ ಅವಮಾನ ಆಗುತ್ತೆ, ನಾನು ತಪ್ಪಾಗಿದ್ದಿದ್ರೆ ಐ ವುಡ್ ಹ್ಯಾವ್ ಟೇಕನ್ ಇಟ್ ಬ್ಯಾಕ್, ಬಟ್ ನಾನು ಒಂದು ರೈಟ್ ಟ್ರ್ಯಾಕಲ್ಲೇ ಇದ್ದೀನಿ, ಅವ್ರು ಮಾಡಬೇಕಾಗಿದ್ದ ಕೆಲಸ ಮಾಡ್ತಿಲ್ಲ, ಸೊ ನಾನು ಕೂರಲೇಬೇಕಾಗಿದೆ. ಒಂದು ಎಕ್ಸಾಂಪಲ್ ಸೆಟ್ ಮಾಡಬೇಕಿದೆ, ಇಡೀ ರಾಜ್ಯದಲ್ಲಿ ಎಲ್ಲ ಯೂತ್ಸ್ ಆಲ್ ಡಿಸ್ಟ್ರಿಕ್ಟ್ಸ್ ಆರ್ ಫಾಲೋಯಿಂಗ್ ಮೀ, ರೆಡ್ಡೀಸ್ ಅಂತೂ ಎವ್ರಿವೇರ್, ಆ್ಯಂಡ್ ಈವನ್ ಇನ್ ದಟ್ IAS KAS ಆರ್ ಆಲ್ಸೋ ದೇರ್ ಹೂ ನೋಸ್ ವಾಟ್ ಆಲ್ ನನ್ನ ಆ್ಯಕ್ಟಿವಿಟೀಸ್ ಮಾಡೋದು, ಪ್ರತಿಯೊಬ್ಬರು ನೋಡ್ತಾ ಇದ್ದಾರೆ. ನಾನು ಇನ್ನು ಯಾವುದೇ ಹೆಣ್ಮಗಳಿಗೆ ಒಂದು ಮೋಟಿವೇಶನ್ ಆಗೋಕ್ಕೆ ಸಾಧ್ಯವೇ ಇಲ್ಲ, ನನಗಿಲ್ಲಿಂದ ಎದ್ದೋಗೋಕ್ಕೆ ಇಷ್ಟ ಇಲ್ಲ. ಅವ್ರಿಗೂ ಹೇಳಿದ್ದೀನಿ, ನಾನು ಫೋರ್ಸ್ ಮಾಡಿದ್ರೆ ನಾನು ಬ್ರಿಡ್ಜಿಂದ ಬೀಳ್ತೀನಿ ಅಂತಲೇ ಹೇಳಿದ್ದೀನಿ, ಶ್ರೀ ವಾಟ್ ಈಸ್ ಯುವರ್ ಆನ್ಸರ್ ಆನ್ ದಿಸ್ ಅಂತ ಸ್ಪೀಕರಲ್ಲಿಟ್ಟು ಪೊಲೀಸವ್ರ ಕೈಯಲ್ಲಿ ಫಸ್ಟು ಬೇಡ ಬಂದ್ಬಿಡಮ್ಮ ಅಂತ ಹೇಳಿದ್ರು. ಆಮೇಲೆ ನಾನು ಇದು ಹೇಳಿದ್ಮೇಲೆ ನನಗೆ ಬಂದಮೇಲೆ 5 ವರ್ಷ ಹೋರಾಟ, ಇನ್ನು ನನ್ನ ಜೀವನ ಏನಿರುತ್ತೆ ಅಷ್ಟು ಮಾಡೋಕ್ಕಾಗಲಿಲ್ಲ ಒಂದು ಮಹಾನ್ ವ್ಯಕ್ತಿಗೆ ಅಂದರೆ ನನ್ನ ಅಂತ ಐ ಟೋಲ್ ಹಿ ಟೋಲ್ ಓಕೆ ಫೈನ್, ನಿನಗೇನು ಸರಿ ಅನಿಸುತ್ತೆ ಗೋ ಹೆಡ್ ವಿತ್ ದಟ್ ಅಂತ ನಮ್ಮ ಯಜಮಾನ್ ರೆಡ್ಡಿ. ಅದು ಪೊಲೀಸವ್ರು ಕೇಳಿಸ್ಕೊಟ್ರು, ಬಿಕಾಸ್ ನಾನು ಸ್ಪೀಕರಲ್ಲೇ ಇಟ್ಟಿದ್ನಲ್ಲ. ಸೊ ನಾನು ಎದ್ದೋಳಲಿಲ್ಲ, ನಾನು ಅಲ್ಲೇ ಕೂತ್ಕೊಂಡೆ. ಅದೊಂದು ಅಷ್ಟು ಹಾಸಿಗೆ ಮತ್ತು ಒಂದು ಬೆಡ್ ತಂದು ಹಾಕಿ ಮತ್ತು ಅದು ಬ್ಲಡ್ ಟೆಸ್ಟು ಅದು ಇದು ಟೆಸ್ಟ್ ಮಾಡಬೇಕಲ್ಲ, BP ಲೋ ಆಗುತ್ತಂತೇಳಿ ಒಂದು ಆ್ಯಂಬ್ಯುಲೆನ್ಸು, ಒಂದು 10-15 ಜನ ವುಮೆನ್ ಪೊಲೀಸವರು ನನ್ನ ಜೊತೆ ಮಲಗಿದ್ರು. ಪಾಪ, ಐ ಫೀಲ್ ವೆರಿ ಬ್ಯಾಡ್, ಹೆಂಗೆ ನಾವು ಮಿಸ್ಯೂಸ್ ಮಾಡ್ಕೋತಿದ್ದೀವಿ ಪೊಲೀಸವ್ರು ಅನ್ನೋದು ಇದು ಒಂದು ಉದಾಹರಣೆನೆ. ಮಾಡಬೇಕಾಗಿದ್ದ ಕೆಲಸ ನಾವು ಮಾಡಲಿಲ್ಲ ಅಂದರೆ ಅವ್ರನ್ನ ನಾವು ಕರೆಸ್ಕೊಂಡು ಕೂತ್ಕೋಬೇಕಾಗತ್ತೆ. ಸೊ ಹಾಗೆ ಮಾಡಿ ನೆಕ್ಸ್ಟ್ ದಿನ ಮಧ್ಯಾಹ್ನ ಸೆಷನಲ್ಲಿ ಮಾತಾಡಿದ್ರು ಉಮಾಶ್ರೀ, ಜೈಮಾಲ ಅವತ್ತು ಹಿಂದಿನ ದಿನ ರಾತ್ರಿ ನನಗೆ ಬಂದು ಮಾತಾಡಿಸ್ಕೊಂಡು ಹೋಗಿದ್ರು ಗೋವಿಂದ್ ರಾಜ್ ಅವರು. ಜೈಮಾಲ, ಇಲ್ಲ ಅಮ್ಮ ನಾನು ಕೇಳೇ ಕೇಳ್ತೀನಿ, ನಾಳೆ ಅಸೆಂಬ್ಲಿಯಲ್ಲಿ ಬೇಡ, ಈಗ ಹೊರಡಿ ನೀನು, ನೀವು ಕೇಳಿ ಆಮೇಲೆ ನಾನು ಹೋಗ್ತೀನಿ ಅಂತ ಹೇಳಿದ್ದೆ. ಸೊ ನೆಕ್ಸ್ಟ್ ದಿನ ಸೆಷನಲ್ಲಿ ರೇಸ್ ಆಯಿತು, 2 ಕೋಟಿ ಅಮೌಂಟ್ ಸ್ಯಾಂಕ್ಷನ್ ಮಾಡ್ತೀನಿ ಅಂತ ಹೇಳಿದ್ರು. ಅದ್ರ ಜೊತೆಗೆ ಕನಕದಾಸದ ಸ್ಟ್ಯಾಚ್ಯೂ ಅದನ್ನು ಆಯಿತು, ರಿಲೀಸ್ ಆಯಿತು. ಸೊ 2-4 ಕೋರ್ಸ್ ರಿಲೀಸ್ ಮಾಡ್ತೀವಿ ಅಂತ ಹೇಳಿ ಹೇಳ್ತಾರೆ. ಅಲ್ಲ ಅದು ನನಗೆ ಕನಕದಾಸ ವಾಲ್ಮೀಕಿ, ನಾನು KC ರೆಡ್ಡಿ ಅವ್ರಿಗೆ ಸ್ಟ್ಯಾಚ್ಯೂ ಮಾಡೋಕ್ಕೆ ಕೇಳ್ತಾ ಇದ್ದೀನಿ, ಇವ್ರದ್ದು ಇನ್ನೂ ಬ್ರಾಂಜಲ್ ಆಗಿಲ್ಲ, ಕನಕದಾಸದು ವಾಲ್ಮೀಕಿ ಸ್ಟ್ಯಾಚ್ಯೂ ಬ್ರಾಂಜಲ್ ಮಾಡಿ ಇಟ್ಟಾಯ್ತು, ಅವರಿಬ್ಬರು ಸ್ಟ್ಯಾಚ್ಯೂ ಇಟ್ಟಾಯ್ತು, ಇನ್ನೂ ಇಲ್ಲಿವರೆಗೂ KC ರೆಡ್ಡಿ ಅವ್ರ ಸ್ಟ್ಯಾಚ್ಯೂ ಬ್ರಾಂಜಲ್ಲಿಲ್ಲ, ಅಟ್ಲೀಸ್ಟ್ ಆ ಟೈಮಲ್ಲಿ. ಆಮೇಲೆ ಅದಾದಮೇಲೆ ಅಸೆಂಬ್ಲಿಯಲ್ಲಿ ಆದಮೇಲೆ ವಾಲ್ಮೀಕಿ ಸ್ಟ್ಯಾಚ್ಯೂ ಇನಾಗ್ರೇಷನ್ ಆಯಿತು, ಕನಕದಾಸ ಸ್ಟ್ಯಾಚ್ಯೂ ಇನಾಗ್ರೇಷನ್ ಆಯಿತು. 2018 ಅಸೆಂಬ್ಲಿ ಎಲೆಕ್ಷನ್ಸ್ ಬರುತ್ತೆ ಮೇ, ಸೊ ಅದಕ್ಕೆ ಮೊದಲೇ ಅದನ್ನು ಮಾಡಿದ್ರು. ನನಗೆ ಲಾಸ್ಟ್ ಮಿನಿಟಲ್ಲಿ ಕಾಲ್ ಬಂತು, KC ರೆಡ್ಡಿ ಅವ್ರ ಸ್ಟ್ಯಾಚ್ಯೂ ಮಾಡೋಕ್ಕೆ ಇನ್ನು 1 ತಿಂಗಳಿರೋದು, ಮಿಕ್ಕಿದ 2 ಸ್ಟ್ಯಾಚ್ಯೂ ರೆಡಿ ಆಗಿಬಿಟ್ಟಿದೆ, ಈ 1 ತಿಂಗಳಲ್ಲಿ ಸ್ಟ್ಯಾಚ್ಯೂ ಮಾಡೋಕ್ಕೆ ಕಷ್ಟ, ಇಲ್ಲಾಂದರೆ ನೆಕ್ಸ್ಟ್ ಸರ್ಕಾರ ಬರುತ್ತಲ್ಲ ಅವಾಗ ಮಾಡ್ತಾರೆ, ಇಲ್ಲಾಂದರೆ ಈಗ ಮಣ್ಣಿನ ಸ್ಟ್ಯಾಚ್ಯೂ ಅದೇ ಫೈಬರಲ್ಲಿರೋ ಸ್ಟ್ಯಾಚ್ಯೂ ಇಡ್ತೀವಿ, ಇಲ್ಲ ಅದನ್ನು ನೀವು ಹೆಂಗೆ ಡಿಸೈಡ್ ಮಾಡ್ತೀನಿ. ನಾನು ಹೇಳಿದೆ,
ನೆಕ್ಸ್ಟ್ ಸರ್ಕಾರ ಯಾರು ಬರುತ್ತೋ ಗೊತ್ತಿಲ್ಲ, ನನ್ನ ಕೈಯಲ್ಲಿ ಮತ್ತೆ ಹೋರಾಟ ಮಾಡೋಕ್ಕಾಗಲ್ಲ ಆ ಥರ. ಈಗ ನೀವು ಅನೌನ್ಸ್ ಆಗಿದೆ, ಯಾವುದೋ ಒಂದು ಸ್ಟ್ಯಾಚು ಒಂದು ಜಾಗ ಐಡೆಂಟಿಫೈ ಮಾಡಿ ಇಟ್ಬಿಟ್ಟು. ಎರಡು ಜಾಗ ಇತ್ತು, ಒಂದು ಪೆಡಿಸ್ಟಲ್ ಖಾಲಿ ಇತ್ತು ಮೊದಲು, ಅಲ್ಲಿ ಅಂಬೇಡ್ಕರ್ದು ಇತ್ತು ಅನಿಸುತ್ತೆ. ಆಮೇಲೆ ಬ್ರಿಡ್ಜ್ ಇದು ಏನದು ಮೆಟ್ರೋ ಸ್ಟಾರ್ಟ್ ಆದಾಗ ಶಿಫ್ಟ್ ಏನೋ ಮಾಡಿ ಹಂಗೇನೋ ಆಗಿತ್ತು. ಸೊ ಆ ಸ್ಟ್ಯಾಚ್ಯೂಗೆ ಆ ಕಲ್ಲು ಏನು ಹಾಕ್ತಾರಲ್ಲ ಅದೆಲ್ಲ ಹಂಗೆ ರೆಡಿಯಾಗಿತ್ತು. ಸೊ ಹಾಗಾಗಿ ಅಲ್ಲೇ ಫೈಬರಲ್ಲಿ ಮಾಡಿಸಿದ್ರು. ನೆಕ್ಸ್ಟ್ ಇಮ್ಮಿಡಿಯೇಟಾಗಿ ಎಲೆಕ್ಷನ್ಸ್ ಆದ ಮುಗಿದ್ಮೇಲೆ ಮಾಡ್ತೀವಿ. ಅದು ಮುಗಿದು ಸಹ 5 ವರ್ಷ ಆಗುತ್ತೆ ಇನ್ನೊಂದು ವರ್ಷಕ್ಕೆ. ಅಂದರೆ ಸ್ಟ್ಯಾಚ್ಯೂಗೋಸ್ಕರ 10 ವರ್ಷ ಹೋರಾಟ ಆಗ್ತಿದೆ, ಇನ್ನೊಂದು ವರ್ಷ ಮುಗಿದ್ರೆ. ಒಂದು ಬ್ರಾನ್ಸ್ ಸ್ಟ್ಯಾಚ್ಯೂ, ಅದು 1000 ಜನ ಬಂದು ಅಸೆಂಬ್ಲಿಯಲ್ಲಿ ಕೂತ್ ಹೋಗಿದ್ದಾರೆ, MLAs ಕೂತ್ ಹೋಗಿದ್ದಾರೆ, ಸತ್ತು ಹೋಗಿದ್ದಾರೆ, MPs ಬಂದಿದ್ದಾರೆ, MLCs ಬಂದಿದ್ದಾರೆ, AS ಬ್ಯೂರೋಕ್ರಾಟ್ಸ್ ಎಲ್ಲ ಬಂದು ಹೋದ್ರೇನು ಇನ್ನೂ ಕೆ ಸಿ ರೆಡ್ಡಿ ಅವ್ರ ಸ್ಟ್ಯಾಚ್ಯೂ. 3 ತಿಂಗಳ ಹಿಂದೆ ಲಾಸ್ಟ್ ಇದಕ್ಕೇ ಯಡಿಯೂರಪ್ಪ ಅವರು ಇಲ್ಲ ನೆಕ್ಸ್ಟು ಕೆ ಸಿ ರೆಡ್ಡಿ ಅವರ ಬರ್ತ್ ಆ್ಯನಿವರ್ಸರಿಗೆ ಮಾಡ್ತೀವಿ ಅಂತ ಹೇಳಿ ಬರವೇಸಿಬಿಡ್ರು. ಅವಾಗ ಅವ್ರು ಹೇಳಿದ್ದು. ಆಮೇಲೆ CC ಪಾಟ್ಲು ವಿಶ್ವನಾಥ್ ರೆಡ್ಡಿ ಅವರು ಸಹ ಮೀಟಿಂಗ್ ಕರೆದು ಅವ್ರದ್ದು ಕಾರ್ಜೋಲ್ ಇದ್ದರು ಅವಾಗ, ಕಾರ್ಜೋಲ್ ಕೈಯಲ್ಲಿ ಅವ್ರು ಮಿನಿಸ್ಟರ್ ಆಗಿದ್ದರು ಅದು ಪಬ್ಲಿಕ್ ವರ್ಕ್ಸ್ಗೆ, ಅವರೆಲ್ಲ ಮಾಡಿಸ್ತೀವಿ ಅಂತ ಒಂದು ಮೀಟಿಂಗ್ ಕರೆದ್ರು. ಅದು ಆಗಿ 1 ವರ್ಷ ಆಯಿತು. ಈಗ ಇವ್ರು ಕರೆದು ಮೀಟಿಂಗ್ ಅದು ಆಗಿ 4-5 ತಿಂಗಳು ಆಗ್ತಾ ಬಂತು. ಈ ಮೇಗಾದರೂ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ, May 5th ಮಾಡಿ ಅಂತ. ಅವ್ರು ಎಸ್ ಅಂತ ಹೇಳಿದ್ರು. ಅದೇನು ಕತೆ, ನಮ್ಮ ಮೊನ್ನೆ February 28th ಕೆ ಸಿ ರೆಡ್ಡಿ ಅವರ ಡೆತ್ ಆ್ಯನಿವರ್ಸರಿ, ಅವತ್ತು ಸಹ ನಾನು ಬೊಮ್ಮಾಯಿ ಅವ್ರಿಗೆ ಹೇಳಿದ್ದೆ ಮಾರ್ಚ್ ಮೇಗ್ ಮಾಡ್ತಾರಂತೆ, ಅದನ್ನೊಂದು ಸ್ವಲ್ಪ ಪ್ರೋಸೆಸ್ನ ಬೇಗ ಮಾಡಿ, ಇಲ್ಲ ಮಾಡ್ತೀವಿ ಅಂತ ಅವರೂ ಭರವಸೆ ಕೊಟ್ಟರು. ಬಟ್ ಇಲ್ಲಿವರೆಗೂ ಸ್ಟ್ಯಾಚ್ಯೂ ಮಾಡೋರು ಮಾಡ್ತಿದ್ರೆ, ವರ್ಕ್ ಆರ್ಡರ್ ಇಲ್ಲದೆ ಸ್ಟ್ಯಾಚ್ಯೂ ಮಾಡೋರು ಮಾಡ್ತಾ ಇದ್ದಾರೆ. ಸೊ ಅದು ಬ್ರಾನ್ಸಲ್ಲಿ ಯಾವಾಗ ಬರುತ್ತೋ ಐ ಡೋಂಟ್ ನೋ. 9 ವರ್ಷದ ಒಂದು ಇತಿಹಾಸ, ರಾಜ್ಯದ ಪ್ರಥಮ ಮುಖ್ಯಮಂತ್ರಿಗೋಸ್ಕರ ಹೋರಾಟ ಮಾಡಬೇಕು, ಅವ್ರದ್ದೊಂದು ಬ್ರಾನ್ಸ್ ಸ್ಟ್ಯಾಚ್ಯೂ ಬರಬೇಕು ಅಂದರೆ ಅಂದರೆ ಸರ್ಕಾರಗಳು, MLAಗಳು, MLCಗಳು ಜನರಿಗೆ ಏನು ಕೆಲಸ ಮಾಡ್ತಿದ್ದಾರೋ, ಇಟ್ಸ್ ಕ್ವೆಶ್ಚನ್ ಮಾರ್ಕ್.